ಗುಡ್ ಕಾನ್ಸೆಪ್ಟ್. ಲೆಟ್ಸ್ ಮೂವ್ ಆನ್. ಡೀಸೆಲ್ ಟೋಲ್ ಸಂಕಷ್ಟದಲ್ಲಿ ಟ್ರಕ್ಸ್ಗಳು, ದೇಶದಾದ್ಯಂತ ಲಾರಿ ಮುಷ್ಕರ, ಕರ್ನಾಟಕದಲ್ಲೂ ಕೂಡ ಬೆಂಬಲ. ಒಂದು ದಿನದ ಪ್ರತಿಭಟನೆ ಯಾಕೆ, ಯಾರಿಗ ನಷ್ಟ ಯಾರಿಗ ಲಾಭ? ಈ ಹೊತ್ತಿನ ಸ್ಪೆಷಲ್ ಇದು ಲಾರಿ ಬಂದ್. ಇವತ್ತು ಇಡೀ ದೇಶದಾದ್ಯಂತ ಲಾರಿಗಳು ಓಡಾಡಲ್ಲ, ಇವತ್ತು ಯಾವ ಗೂಡ್ಸ್ ಗಾಡಿಗಳು ಕೂಡ ರಸ್ತೆಗಿಳಿಯಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದಿನದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೇಂದ್ರದ ತೆರಿಗೆ ನೀತಿ, ತೈಲ ಬೆಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾರಿಗಳು ಮತ್ತು ಗೂಡ್ಸ್ ವಾಹನಗಳನ್ನ ನಿಲ್ಲಿಸಿ ಇವತ್ತು ಒಂದು ದಿನ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಎಕ್ಸೆಪ್ಟ್ ವಿನಾಯಿತಿ ಕೊಟ್ಟಿರೋದೇನಪ್ಪ ಕನ್ಸೆಷನ್ ಅಂದರೆ, ಹಾಲು ತರಕಾರಿ ದಿನಸಿ ವಾಹನಗಳಿಗೆ ಮಾತ್ರ ವಿನಾಯಿತಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ವಾಹನಗಳು ಇವತ್ತು ದೇಶದಾದ್ಯಂತ ಓಡಾಡಲ್ಲ. ಎಲ್ಲರೂ ಕೂಡ ಹಾಲ್ಟ್ ಮುಗಿತು. ನಿನ್ನೆ ಮಧ್ಯರಾತ್ರಿಯಿಂದ ಇವತ್ತು ಮಧ್ಯರಾತ್ರಿ ಕಳೆಯೋ ತನಕ ಒಂದು ದಿನದ ಮುಷ್ಕರ, ತೆರಿಗೆ ವಿನಾಯಿತಿ, ಜೊತೆಗೆ ತೈಲ ಬೆಲೆ ಏರಿಕೆ, ಎರಡು ತೆರಿಗೆ ನೀತಿ ಏನಿದೆ ಇದನ್ನು ವಿರೋಧಿಸಿ, ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ದಿನ ದೇಶದಾದ್ಯಂತ ಎಲ್ಲ ಲಾರಿ ಮಾಲೀಕರು ಸಾಥ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಎಲ್ಲ ಸಾಥ್ ಕೊಟ್ಟು ಇವತ್ತೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಹಾಲು ತರಕಾರಿ ದಿನಸಿ ಮಾತ್ರ ಇದು ಮಾಡ್ತಿದ್ವಿ. ಜಿ ಎಸ್ ಟಿ ತೆರಿಗೆ ವಿನಾಯಿತಿ ಆ ನೀತಿಯಲ್ಲಿ ರಿಯಾಯಿತಿ ಬೇಕು. ಟೋಲ್ ದರ ವಿಮೆ ಕಂತನ್ನು ಕಡಿಮೆ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಡೀಸೆಲ್ ಮೇಲಿನ ಸೆಸ್ ಕಡಿಮೆ ಮಾಡಬೇಕು ಅಂತ ಅವ್ರ ಬೇಡಿಕೆಯಲ್ಲಿ ಒಂದು ಪಾಯಿಂಟ್ ಇದೆ. ಸೊ ಹಾಗಾಗಿ ಜಿ ಎಸ್ ಟಿ ತೆರಿಗೆ ನೀತಿಯಲ್ಲಿ ನಮ್ಮ ಕನ್ಸೆಷನ್ ಬೇಕು ಅಂತ ಕೇಳ್ತಿದ್ದಾರೆ. ಮಾಲೀಕರ ಪ್ರತಿಭಟನೆ ಮುಂದುವರೆದರೆ ಕಷ್ಟ. ಅಗತ್ಯ ವಸ್ತುಗಳ ಸಾಗಾಟದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇವತ್ತು ಬಿಟ್ಬಿಡಿ, ನಾಳೆ ನಾಳಿದ್ದು ಮುಂದಕ್ಕೆ ಹೋದರೆ ಅಥವಾ ಇವತ್ತೊಂದಿನ ಕಾನ್ಫರ್ಮ್ ಮಾಡಿದ್ದಾರೆ. ಆದರೆ ಇನ್ನೊಂದಿನ ಇದು ಮತ್ತೆ ರೀಕಾಲ್ ಆಗಲ್ಲ, ಪ್ರತಿಭಟನೆ ಮಾಡಲ್ಲ ಅಂತೇನಿಲ್ಲ. ಕೇಂದ್ರ ಸರ್ಕಾರ ಗಮನ ಹರಿಸಿ ಇದನ್ನು ಸಾಲ್ವ್ ಮಾಡಿದ್ರೆ ಓಕೆ, ಅಥವಾ ತುಂಬ ತಿಂಗಳುಗಳ ಹಿಂದೆ ಆಗಿತ್ತಲ್ಲ ಆ ಥರ ಒಂದಷ್ಟು ದಿನ ನಿಂತರೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ, ಪೂರೈಕೆ ಕಡಿಮೆ ಆಗುತ್ತೆ, ಮತ್ತು ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೆ. ಈಗಾಗಲೇ ತಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ದರ ಏರಿಕೆ, ಇದು ಸೇರಿಬಿಟ್ರೆ ಮುಗಿತು ಕತೆ.